சொல்லு 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 ஹசி ஹசி சொல்லு பயபெற்ற எல்ல சொல்லு அன்னோரெண்டு சொல்லு சொல்லந்தே நங்கே பலு கோபவு நிஜ்வாகு யாராதரு சொல்லாடிதே முறித்தினி கை காலு மாட்தீனி எல்ல பயலு ಸಾವಿರ ಸುಳ್ಳೇಳಿ ಮದುವೆ ಮಾಡು ಆಹ ಸುಳ್ಳಿಗೆ ಇಲ್ಲ ಯಾವ ಕಟ್ಟುಪಾಡು ಕವಿಗಳ ವರ್ಣನೆ ಸುಳ್ಳಲ್ವಾ ಪ್ರೇಮಿಯ ಮಾತು ಸುಳ್ಳಲ್ವಾ ಸತ್ಯವೇ ಹೇಳಿ ಹರಿಶ್ಚಂದ್ರ ಹಿಡಿದ ನಮ್ಮ ಸಣ್ಣದಲ್ಲಿ ಇಲ್ಲಂದ್ರ ದೇವರುಗಳೇ ಸುಳ್ಳುಗಳ ಹೇಳಿರುವಾಗ ಹಿಂದೆ ಹೇಳಿರುವಾಗ ಹುಲು ಮಾನವರೇ ನನ್ನ ಮಾಡುವರಣ್ಣ ಓ ಮಾಡುವರಣ್ಣ ಸೀಮಾದ ಫೈಟಿಂಗ್ ಎಲ್ಲ ಸುಳ್ಳಲ್ವ ಶಿವನೆ ಮಾಡಿಗೆ ಡೂಬಿದ್ರೆ ನಾನು ಕೂಡ ಹೀರೋನೆ ಎಲ್ಲರೂ ನಂಬಿ ನನ್ನನ್ನೇ ಪಟ್ರಿ ಅನುಮಾನ ಪಟ್ಟಿದ್ದಲ್ದೆ ನನ್ನ ತಲೆಯಲ್ಲೂ ಅನುಮಾನದ ಬೀಜ ಬಿತ್ತಿ ಗೊಬ್ಬರ ಹಾಕಿದ್ರಿ ಬಿಟ್ಟು ಬಿಟ್ಟು ಇದ್ದಿದ್ರೆ ಇಬ್ರು ಪಕ್ಕ ಪಕ್ಕ ಇದ್ದದನ್ನ ನೋಡ್ಕೊಂಡ್ ಬಂದೆ ನೀನು ಲೀಲಮ್ಮನವ್ರೆ ಅವರಿಬ್ರು ಪಕ್ಕ ಪಕ್ಕದಲ್ಲಿ ಇದ್ದೇನು ಫೋಟೋ ತೆಗೆಸ್ಕೋಬೇಕು ಅಯ್ಯೋ ಪುಟ್ಟ ನೀ ಸ್ವಲ್ಪ ಸುಮ್ಮನೆ ಇರೋ ಅಲ್ಲಮ್ಮ ನೀ ಇಬ್ರು ಮುಖನ ಒಟ್ಟಿಗೆ ನೋಡಿದ್ಯಾ ಅಂದ್ರೆ ನನ್ ರಾಜವನ್ ಮಾತಾಡ್ಸಕ್ಕೆ ಅಂತ ಹೋದಾಗ ಅಪ್ಪಾಜಿ ಏನೋ ಕೆಲಸ ಮಾಡ್ತಿದ್ರು ಅಂದ್ರೆ ಅಪ್ಪಾಜಿ ಮುಖ ಕಾಣಿಸ್ತಿಲ್ಲ ಅಲ್ವಾ ನಾನು ಅಪ್ಪಾಜಿ ಮಾತಾಡ್ಸಕ್ಕೆ ಅಂತ ಹೋದಾಗ ರಾಜು ಏನೋ ಪುಸ್ತಕ ಓದ್ತಿದ್ದ ಅವಾಗ ರಾಜು ಬೆನ್ನು ಕಾಣಿಸ್ತು ಅಲ್ವಾ ಅಂದ್ರೆ ಅರ್ಥ ಏನು ಒಬ್ಬರು ಮುಖ ಕಂಡಾಗ ಇನ್ನೊಬ್ಬರು ಮುಖ ಕಂಡ ಅಂದ್ರೆ ರಾಜು ಮುಖ ಕಂಡಾಗ ಅಪ್ಪಾಜಿ ಮುಖ ಕಾಣಲ್ಲ ಅಪ್ಪಾಜಿ ಮುಖ ಕಂಡಾಗ ರಾಜು ಮುಖ ಕಾಣಲ್ಲ ಅಯ್ಯೋ ಲೀಲಮ್ಮ ನೀವೇನ್ ಹೇಳ್ತಾ ಇದೀರೋ ನಂಗೊಂದು ಅರ್ಥ ಆಗ್ತಾ ಇಲ್ಲ ನಿಮ್ಮಿಬ್ರು ತಲೆನಲ್ಲಿ ಅದ್ ಏನ್ ಓಡ್ತಾ ಇದೆಯೋ ಏನೋ ತಲೆಯಲ್ಲಿ ಏನೋ ಓಡ್ತಿರೋದಲ್ಲ ನಮಗ್ ತಲೆ ಇದೆಯಾ ಅನ್ನೋ ಅನುಮಾನ ಬರಕ್ ಶುರುವಾಗಿದೆ ಈ ಲೀಲಮ್ಮನವ್ರ ಮಾತ್ ಕೇಳಿ 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 ನನಗೂ ಯಾಕೋ ಅವರಿಬ್ರು ಒಂದೇನಾ ಅಂತ ಅನುಮಾನ ಬರ್ತಿದೆ ಒಂದ್ ನಿಮಿಷ ಇದೆಯಪ್ಪ ನಾನ್ ಸತ್ಯನ ಹೋಗಿ ಕರ್ಕೊಂಡ್ ಬರ್ತೀನಿ ಸತ್ಯನ್ ಕರೆಯುವಂತ ವಿಷಯ ಅಲ್ಲ ಇದು ಅವನು ವೇಸ್ಟ್ ಪಾಡಿ ಇದಾನ ಮನೇಲಿ ರಾಜುನಪ್ಪ ಮೆತ್ತಿಗೆ ನಾನು ಹಾಗಂದಿದ್ದನ್ನ ಬೀಗರ್ ಕೇಳಿಸ್ಕೊಂಡ್ಬಿಟ್ರೆ ನನ್ನನ್ನು ಬೈತಾರ ಅವರು ಇದಾನೆ ಇದಾನೆ ಇದಾನಪ್ಪ ಅಲ್ಲೆಲ್ಲೋ ಇದ್ದಾನೆ ಒಂದ್ ಕೆಲಸ ಮಾಡೋಣ ಕೆಳಗಡೆ ಹೋಗಿ ಅವನ ಹತ್ರಲ್ಲೇ ಮಾತಾಡೋಣ ನನ್ ಚಿನ್ನ ನನ್ ಬಂಗಾರ ಏ ನನ್ ಚಿನ್ನ ಅಲ್ವಾ ನಾನು ಹೂನೆ ಬರ್ತೀನಿ ಅಲ್ಲ ಈಗ ಅರ್ಜೆಂಟ್ ಆಗಿ ಬಾ ಅಂದ್ರೆ ಸ್ವಲ್ಪ ಕಷ್ಟ ಅಲ್ವಾ ಅಯ್ಯೋ ನೀನೇ ಇಂಪಾರ್ಟೆಂಟ್ ಅಪ್ಪ ಐ ಲವ್ ಯು ಸರಿ ಬಿಡು ಬರ್ತೀನಿ ಏ ನನ್ನ ಮಕ್ಕಳಿಗೆ ಚಳ್ಳೆ ಹಣ್ಣು ತಿನ್ನಿಸ್ಬಿಟ್ಟು ನಿನ್ನ ಹತ್ರ ಬರ್ತೀನಿ ಬಂದು ನಿನಗೆ ನೇರಳೆ ಹಣ್ಣು ತಿನ್ನಿಸ್ತೀನಿ ಏನಂತೀಯ ಬಂದೆ 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 ನಮಸ್ಕಾರ ಅಂಕಲ್ ಅವ್ರಿಗೆ ಏನಪ್ಪಟ ಎಲ್ಲ ಹೊರಟ್ಬಿಟ್ಟಿದ್ದೆ ಅಂಕಲ್ ಫೋನ್ ಬಂದಿತ್ತು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂಕಲ್ ಕೆಲಸ ಹುಡುಕ್ಬೇಕಲ್ಲ ಅಂಕಲ್ ಟೀ ಕುಡಿದ್ಯಾ ಇಲ್ವಲ್ಲ ಅಂಕಲ್ ಟೀ ಕುಡಿದೆ ಹೋಗ್ತಾ ಇದೆಯಲ್ಲೋ ಅಲ್ಲ ಅಂಕಲ್ ನಾವು ಕೆಲಸಕ್ಕೋಸ್ಕರ ಕಾಯ್ಬೇಕು ಕೆಲಸ ನಮ್ಗೋಸ್ಕರ ಕಾಯ್ತಾ ಆದ್ರೂ ಅರ್ಜೆಂಟ್ ಏನಿಲ್ಲ ನೀವು ಇಷ್ಟು ಪ್ರೀತಿಯಿಂದ ಕರಿತಾ ಇದ್ರ ಅಂದ್ಮೇಲೆ ಅಪರೂಪಕ್ಕೆ ಬೇರೆ ನಿಮಗೆ ನನ್ನ ಮೇಲೆ ಲವ್ ಬಂದ್ಬಿಟ್ಟಿದೆ ಟೀ ತಾನೆ ಕುಡಿಯೋಣ ಅಂತ ತರಿಸಿ ಅದ್ರ ಜೊತೆಲಿ ಸೈಡ್ಸ್ ಮಿಕ್ಸ್ಚರ್ ಚಿಪ್ಸ್ ಗಿಪ್ಸ್ ತರಿಸಿದ್ರೆ ಸಖತ್ತಾಗಿರುತ್ತೆ ತರಿಸ್ತೇನೆ ಲೀಲಮ್ಮರೆ ಬಿಸಿ ಬಿಸಿಯಾಗಿ ಮೂರು ಲೋಟ ಟೀ ಮಾಡ್ಕೊಂಡ್ ಬಂದ್ಬಿಡಿ ಮತ್ತೆ ಅಲ್ಲ ಅಂಕಲ್ ನಿಮ್ಗೆ ಏನ್ ತಲೆಯಲ್ಲಿ ಬುದ್ಧಿಗಿದ್ದಿ ಇದೆಯಾ ಅಲ್ಲ ಇರೋದಿಬ್ರು ಮೂರು ಟೀ ಏನಕ್ಕೆ ಇಲ್ಲ 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 ಹೇಳ್ತೀನಿ ತಾಳು ಒಂದು ಲೋಟ ಟೀ ನಿನಗೆ ಇನ್ನೊಂದು ಲೋಟ ಟೀ ನನಗೆ ಮತ್ತೆ ಇನ್ನೊಂದು ಯಾರಿಗೆ ಬೀಗರಿಗೆ ಅಂಕಲ್ ಆಫ್ಟರ್ ಆಲ್ ಟೀ ತಾನೆ
ಇನ್ಯಾವತ್ತಾದ್ರೂ ಕುಡಿಯೋಣ ಬಿಡಿ. ಅದು ನಾನು ಸ್ವಲ್ಪ ಅರ್ಜೆಂಟ್ ಏನು ಇಲ್ಲ ಅಂತ ಈಗ ತಾನೆ ಹೇಳಿದೀಯಲ್ಲ ಮಗ. ಅಲ್ಲ ಅರ್ಜೆಂಟ್ ಏನು ಇಲ್ಲ ಅಂತ ನಾನು ಅರ್ಜೆಂಟ್ ಅಲ್ಲಿ ಹೇಳಿದೆ ಅನ್ಸುತ್ತೆ. ಅದು ನನಗೆ ತುಂಬಾ ಅರ್ಜೆಂಟ್ ಇದೆ, ಇನ್ಯಾವತ್ತಾದ್ರೂ ಕುಡಿಯೋಣ ಬಿಡಿ. ಅಪ್ಪಾಜಿ ಬೇಜಾರು ಮಾಡ್ಕೋತಾರೆ. ಅಯ್ಯೋ ಬೇಜಾರು ಮಾಡ್ಕೊಳಕ್ಕೆ ಮನೇಲಿ ಇಲ್ವಲ್ಲ, ಬಂದು ಬಿಡ್ತಾರೆ. ಅಲ್ಲ ಅಂಕಲ್ ಎಷ್ಟೊತ್ತಾಗುತ್ತೋ ಏನೋ, ಅವ್ರು ಬರಕ್ಕೆ ಒಂದು 2, 3, 4, 5, 6, 7, 8, 9, 10, 11, 12 ಗಂಟೆಗಳಾದ್ರೂ ಆಗ್ಬೋದು. ಚೀಚೀಚಿ 12 ಅಲ್ಲದಿದ್ರೆ 24 ಗಂಟೆ ಆಗ್ಲಿ. ನಾವಿಬ್ರು ಕಾದಿದ್ದು ಅವ್ರ ಜೊತೆ ಒಟ್ಟಿಗೆ 3 ಜನ ಕುತ್ಕೊಂಡು ಟೀ ಕುಡಿಯೋಣ. ಅಂಕಲ್ ನಾನು ತುಂಬಾ 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 ಬಿಸಿ ಇದ್ದೀನಿ, ಪ್ಲೀಸ್ ಪ್ಲೀಸ್ ಸಾಯಂಕಾಲ ನಾನು ವಾಪಸ್ ಬರ್ತೀನಲ್ಲ ಅವಾಗ ಕುತ್ಕೊಂಡು ಟೀ ಕುಡಿಯೋಣ ಮತ್ತೆ. ಅಂಕಲ್ ಸಾಯಂಕಾಲ ನನಗೆ ಪುರ್ಸೊತ್ತಿರಲ್ಲಪ್ಪ. ಈಗ ನನಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂಕಲ್, ಫೋನ್ ಬರ್ತಾ ಇದೆ. ಏನಿಲ್ಲ ನೋಡು ಸತ್ಯ, ನಿನ್ ಗೆಳೆಯನ್ನ ಟೀ ಕುಡಿ ಅಂದ್ರೆ ಕುಡಿಯಲ್ಲ ಅಂತ ಇದ್ದಾನೆ. ಟೀನಾ? ಅಷ್ಟೇನಾ ರಾಜು? ಟೀ ಕುಡಿಯೋ, ನಾಚ್ಕೋತಾ ಇದ್ದಾನೆ ಅನ್ಸತ್ತೆ ಅಂಕಲ್. ರಾಜು ಏನು ನಾಚ್ಕೇನು, ಕುಡಿ ಕುಡಿ. ಸತ್ಯ ಇವರು ಸುಮ್ಮನೆ ಟೀ ಕುಡಿಸ್ತಾ ಇಲ್ಲಪ್ಪ ಅಂಕಲ್, ನನ್ನ ಅಪ್ಪಾಜಿ ಜೊತೆ ಕೂರಿಸಿ ಟೀ ಕುಡಿಸ್ಬೇಕು ಅಂತ ಇದ್ದಾರೆ. ಏನು ಅಪ್ಪಾಜಿ ಜೊತೆಗ? ಅಪ್ಪಾಜಿ ಜೊತೆಗ? ಅದ ಹೆಂಗಾಗ್ತದ್ರಿ ಬೀಗ್ರ, ಈ ಜನ್ಮದಾಗರೆ ಸಾಧ್ಯ ಬಿಡ್ರಿ. ಬೀಗೆತ್ತಿಯರೇ, ಅದ ಹೇಗಾಗ್ತದೆ, ಆಗೋದೇ ಇಲ್ಲ ಅಂತ ನೀವೇನು ಅಷ್ಟೊಂದು ಧೈರ್ಯವಾಗಿ ಹೇಳ್ತಿದ್ದೀರಲ್ಲ. ಅದು ಏನಂದ್ರೆ ಅಂಕಲ್, ಅಪ್ಪಾಜಿ 10 ಹುಟ್ಟೋ ಮುಂಚೆ ಹೊರಗೆ ಹೋಗಿದ್ರು, ಅದಕ್ಕೆ 10 ಮುಳುಗಿದ್ಮೇಲೆ ವಾಪಸ್ ಬರ್ತಾರೆ. ಹಾ ಮಾಷೇರೆ, ಅದು ನಾನು ಏನು ಹೇಳಲು ಪ್ರಯತ್ನ ಮಾಡಿ. ನರಸಿಂಹ, ನಾವು ಅದನ್ನ ಆಮೇಲೆ ಮಾತಾಡೋಣ. ರಾಜು ಕುತ್ಕೋ, ನಾವಿಬ್ರು ಅಪ್ಪಾಜಿ ಜೊತೆ ಕುತ್ಕೊಂಡು ಟೀ ಕುಡಿಯೋಣ ಆಯ್ತಾ? ಲೀಲಮ್ಮರೆ ಹೇಳೋಕ್ಕೆ ನಾನು ಹೇಳಿದ್ದು, ಟೀನ ಫ್ಲಾಸ್ಕಲ್ಲಿ ಇಟ್ಬಿಡಿ, ಇಲ್ಲಾಂದ್ರೆ ಟೀ ಯಾರೋ ಗೊತ್ತಲ್ಲ, ಅಲ್ಲೇ ಇಟ್ಟಿರ್ತೀನಿ. ಅದು ಟೀಸರ್ನ ಫ್ಲಾಸ್ಕ್ನಲ್ಲಿ ಇಟ್ಟರು ತಣ್ಣಗಾಗೋಗ್ಬಿಟ್ಟಿರುತ್ತೆ. ಹೌದು. ಆಯ್ತಾಯ್ತಾಯ್ತು ಲೀಲಮ್ಮರೆ, ನೀವು ಆಮೇಲೆ ಟೀನ ಮತ್ತೆ ಬಿಸಿ ಮಾಡ್ಕೊಡ್ತೀರಿ ತಾನೆ? ಓ ಚೆನ್ನಾಗಿ ಕಾಯಿಸ್ತಿದೆ. ನೀನು ಡಿಮ್ರಂಗ ಅಂತ ಕೂತಿರೋ ಬೀಗರ್ಗ ಕಾಯ್ತಾ ಇರ, ನಾನು ಎಷ್ಟೊತ್ತಾದ್ರೂ ಕಾಯ್ತಾ ಇರ್ತೀನಿ. ಅಂಕಲ್ ಇವನು ಇನ್ನೊಂದ್ಸಲ ಬರ್ತಾನೆ ಅಂದ್ರೆ ರಾಜು ಮತ್ತೆ ಬರ್ತಾನೆ, ಅವಾಗ ಟೀ ಕುಡಿಯೋಣ ಎಲ್ರು ಒಟ್ಟಿಗೆ. ಆದ್ರೆ ಈಗ ನನ್ ಕೆಲ್ಸಕ್ಕೆ ಹೋಗ್ಬೇಕು ಅಂಕಲ್, ನನ್ ಕೆಲ್ಸದ ಮನೆ ಹಾಳಾಗೋಗುತ್ತೆ ಅಂಕಲ್, ಪ್ಲೀಸ್ ನನ್ನ ಬಿಟ್ಬಿಡಿ ಅಂಕಲ್. ಅಳಬೇಡ ಕಣ, ನಾಳೆ ಹೋದ್ರು ಕೆಲ್ಸ ಸಿಗುತ್ತೆ. ಅಲ್ಲ ಕಣ ಮಗು, ನಿನ್ನಂತ ಬುದ್ಧಿವಂತನಿಗೆ ಕರೆದು ಕರೆದು ಕೆಲ್ಸ ಕೊಡೋಕೆ ಕಾಯ್ತಿರ್ತಾರ ಜನ. ಕೂತ್ಕೋ ಕೂತ್ಕೋ, ಬೀಗ್ರು ನಿನ್ನ ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ನೀನು ಅಕಸ್ಮಾತ್ ಎದ್ದು ಹೋಗ್ಬಿಟ್ರೆ ಅವ್ರಿಗೆ ಬೇಜಾರಾಗತ್ತಲ್ವಾ? ಆಗತ್ತೆ ಅಂಕಲ್, ಆದ್ರೂ ಇದ್ರು ಅವೆಲ್ಲ ಏನು ಇಲ್ಲ. ನೋಡು ರಾಜು, 6-3 ಆಗ್ಲಿ 3-6 ಆಗ್ಲಿ, ನಿನ್ನ ನಾ ಅವ್ರ ಮುಂದೆ ನಿಲ್ಲಿಸ್ತೀನಿ ಅಂತ ನಾನು ಅವ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮಹಾಶಯರೇ, ನನ್ನದೊಂದು ಅನುಮಾನ, ಈ 6-3 ಆದರೆ 3-6 ಆಗಲು ಹೇಗೆ ಸಾಧ್ಯ? ನರಸಿಂಹ, ಆ ವಿಷಯ ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ರಾಜು ನೋಡಪ್ಪ, ಬೀಗ್ರು ನಿನ್ನ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ, ನನ್ನ ಹತ್ರ ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ ಕಣಪ್ಪ. ನಾನೇ ಅವಾಗ ಹೇಳಿದ್ದೀನಿ. ಅಲ್ಲ ಅಂದ್ರೆ ಇದು ಬೀಗ್ರು ಯಾವಾಗ ಹೇಳಿದ್ದಾರೆ ಅಪ್ಪಾಜಿ ಅವರು ನನಗೆ, ನನ್ನ ಹತ್ರ ಹೇಳ್ಬೋದಿತ್ತಲ್ಲ, ಅವರು ನನ್ನ ಹತ್ರ ಹೇಳೇ ಇಲ್ಲ. ಚಿಚಿ, ನನ್ನ ಹತ್ರ ಮಾತಾಡಿದ್ದಾರೆ ಅವರು. ಅಂಕಲ್ ಅದೇನಂದ್ರೆ ಅಪ್ಪಾಜಿ ಮತ್ತೆ ರಾಜು ಯಾವತ್ತು ಒಟ್ಟಿಗೆ ಅಪ್ಪಾಜಿ ಅವರು ಬಂದು ಬಿಟ್ರು.
ಮಾತಾಡಬೇಡಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ರಾಜು ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನಾನು ಪರವಾಗಿಲ್ಲ, ಕ್ಷಮಿಸ್ಬಿಡ್ತೀನಿ ಅಯ್ಯ, ತಲೆ ಕೆಡಿಸ್ಕೊಬಿಡಿ. ಲೀಲಮ್ನವ್ರೆ ಬನ್ನಿ. ಅಲ್ಲ ಲೀಲಮ್ನವ್ರೆ, ಅದೇನೋ ಫ್ಲಾಸ್ಕ್ ಅಲ್ಲಿ ಟೀ ಪತ್ತೆ ಪತ್ತೆ ಕಾಯಿಸ್ಕೊಡ್ತೀನಿ ಅಂತಂದ್ರೆ ಎಲ್ಲಿ ಕುಡಿ. ಅಲ್ಲ ಟೀ ಕೊಡ್ರಿ, ಕುಡಿತೀವಿ ಅಪ್ಪಾಜಿ. ಅಯ್ಯ ಅಂಕಲ್ ಕಂಟಿನ್ಯೂ. ಸತ್ಯ ಅವರೆ, ನಮಗೆ ಗೊತ್ತಿದೆ ಇಂತಹ ಚಮತ್ಕಾರಗಳನ್ನೆಲ್ಲ ನೀವೇ ಮಾಡಲು ಸಾಧ್ಯ, ಯಾಕೆಂದ್ರೆ ಈ ನಾಟಕದ ಸೂತ್ರಧಾರ ನೀವಲ್ಲವೇ. ಹೌದೌದು, ಆದ್ರೆ ಈ ಸತಿ ನಾನು ಏನು ಮ್ಯಾಜಿಕ್ ಮಾಡಿಲ್ಲ, ಇದಕ್ಕೆಲ್ಲ ಕಾರಣ ನಮ್ಮ ರಾಜು. ಅಪ್ಪ ಏನ್ ಹೇಳ್ತಿದ್ಯಪ್ಪ ರಾಜ್ಕುಮಾರ್, ಈ ಐಟಮ್ ನಮ್ದಲ್ಲ. ಮತ್ತೆ ನೀನೇ ಹೇಳ್ತೇ ತಾನೆ ಅಲ್ಲಿ ಅಪ್ಪಾಜಿ ಬರ್ತಾ ಇದ್ದಾರೆ, ಅಪ್ಪಾಜಿ ಬರ್ತಾ ಇದ್ದಾರೆ ಅಂತ. ಅಲ್ಲಿ ಏ ನಿಮ್ಮ ಮಾವ ಬೆನ್ನಿಂದ ಬಿದ್ದು ಬೇತಾಳ್ತಾರೆ, ಅಪ್ಪಾಜಿ ಅಪ್ಪಾಜಿ ಅಂತ ಬಡ್ಕೋತಿದ್ರಲ್ಲ ಅದಕ್ಕೆ ಸುಮ್ನೆ ಹೇಳ್ದೆ ಬರ್ತಾ ಇದಾರೆ ಅಂತ. ಆದ್ರೆ ದೇವ್ರಣ್ಣ ನಾನು ಇವ್ರನ್ನ ಕರ್ಸಿಲ್ಲ. ಅಪ್ಪ ಇದ್ ಸರಿ ಅಲ್ಲ ನೀವ್ ಮಾಡಿದ್ದು, ಅಪ್ಪಾಜಿನೂ ರಾಜುನು ಒಂದೇ ಅಂತ ಹೇಳಿದ್ರಿ. ಅದ್ ನೋಡ್ರಿ, ನಾನ್ ಆತರದ್ದೆಲ್ಲ ಮಾತುಗಳಾಡ್ತೇನೆ ಯೋಚನೆ ಮಾಡ್ಬಿಟ್ಟು. ಆಕ್ಚುಲ್ ಆಗಿ ನಿಂಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಲಿಟ್ರಲಿ ಒರಿಜಿನಲ್ ಆಗಿ ಅಂತ ಸಿಲ್ಲಿ ಐಡಿಯಾಸು ನನಗೆ ಬರೋಕ್ ಸಾಧ್ಯನೇ ಇಲ್ಲ. ಅದು ಯಾರೋ ನನ್ನ ತಲೆಯಲ್ಲಿ ವಿಷ ಬೀಜ ಬಿತ್ತಿದ್ದು. ಏ ಪುಟ್ಟ, ಏನೋ ಇದು ಒಳ್ಳೆ ರಾಜಕಾರಣಿ ತರ ಆಡ್ತೀಯ. ನೀನೇ ಅಲ್ವೇನೋ ಹೇಳಿದ್ದು ಅಪ್ಪಾಜಿನು ರಾಜುನು ಒಟ್ಟಿಗೆ ನೋಡಿದೀರಾ ಅಂತ. ಅಯ್ಯಯ್ಯೋ, ನಾನು ಆ ಪ್ರಶ್ನೆನ ಒಂದು ಮಗು ಕೇಳಿದಾಗ ನಿಮ್ಮನ್ ಕೇಳಿದ್ದು. ಮಗು ತರ ಕೇಳಿದ್ಯಾ? ನಿಜವಾಗ್ಲೂ ಪುಟ್ಟಿ, ನನ್ ಮೇಲೆ ನಂಬಿಕೆ ಇಟ್ಕೊ ನೀನು. ನಾನು ಲೀಲಮ್ನವ್ರನ್ನ ಆ ಪ್ರಶ್ನೆ ಸಿಂಪಲ್ ಆಗಿ ಕೇಳಿದ್ದಕ್ಕೆ ಅವ್ರು ನನ್ನ ತಲೆಯಲ್ಲಿ ವಿಷದ ಬೀಜ ಬಿತ್ತಿ ಬಂಗಿ ಸೊಪ್ಪು ಬೆಳೆದ್ ಬಿಟ್ರು. ಲೀಲಮ್ಮ ಇದು ಸರಿ ಅಲ್ಲ ನೀವ್ ಮಾಡಿದ್ದು. ಆರ್ತಿ ಪುಟ್ಟಿ, ನೀನೇ ಆಲ್ಬಮ್ ನೋಡೋವಾಗ ನಾನು ಕೇಳಿಲ್ವಾ ಅಪ್ಪಾಜಿನು ರಾಜನು ಒಟ್ಟಿಗೆ ನೋಡಿದೀರಾ ಅಂತ? ಜಸ್ಟ್ ಕ್ಯಾಶ್ ಎಲ್ಲ ಕೇಳಿದೆ ಅಷ್ಟೇ, ಆದ್ರೆ ಆಲ್ಬಮ್ ನೋಡೋಕ್ ಹೇಳಿದೆ ಅಪ್ಪ. ಇದೇನೋ ಇದು ಪುಟ್ಟ, ನೀವ್ ಮಾಡಕ್ ಬರೋ ಕೆಲ್ಸ ಇಲ್ವೇನೋ? ಇದೊಳ್ಳೆ ಕತೆ ಆಯ್ತಲ್ಲ ನಿಮ್ದು ಲೀಲಮ್ನವ್ರೆ. ನೋಡಿ ಲೀಲಮ್ನವ್ರೆ, ನೀವು ತಪ್ಪು ಮಾಡಿದ್ರಿ ಅಂತ ನಾನು ನಿಮಗೆ ಹೇಳೋದು, ನೀನು ತಪ್ಪು ಮಾಡಿದೆ ಅಂತ ನೀವು ನನಗೆ ಹೇಳೋದು, ಆರ್ತಿಗೆ ನಾನು ನೀನು ತಪ್ಪು ಮಾಡಿದೆ ಅನ್ನೋದು, ಅವಳು ನೀವು ತಪ್ಪು ಮಾಡಿದ್ರಿ ಅಂತ ನನಗೆ ಹೇಳೋದು, ಇದು ಯಾವುದೂ ಬೇಡ. ನೀವೇ ತಾನೇ ನಂಗೆ ಹೇಳಿದ್ರಿ ಯಾರು ಯಾರ ಮೇಲೂ ಅನುಮಾನ ಪಡಬಾರ್ದು ಅಂತ. ಇವಾಗಿಂದ ಈ ಮನೆಯಲ್ಲಿ ನಾವು ಯಾರ ಬಗ್ಗೆನೂ ಅನುಮಾನ ಪಡೋ ಹಾಗಿಲ್ಲ. ಒಟ್ಟಿನಲ್ಲಿ ಬೀಗರ ಮುಖ ನೋಡಬೇಕು ಅಂತ ಹೇಳಕ್ ಹೋಗಿ ನಾನು ನನ್ನ ಮುಖ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಅಷ್ಟೇ. ಏ ರಾಜು, ಈ ಪೀಸ್ ನೀನ್ ಕರ್ಸಿಲ್ಲ ಅಂದ್ಮೇಲೆ ಡಿಟ್ಟ ಜೆರಾಕ್ಸ್ ಹೆಂಗೆ? ಅದೇ ನಂಗೂ ಗೊತ್ತಿಲ್ಲ. ಏ ಹೂ ಆರ್ ಯು? ಒಂದ್ ನಿಮಿಷ ಇರಿ, ಚೆಕ್ ಮಾಡ್ಕೊಂಡ್ ಬರ್ತೀನಿ. ಹಲೋ ಹೂ ಆರ್ ಯು? ಯಾರ್ ನಿಂಗ? ಎವರಂಡಿ ಕೊನೆಯ ಆಪ್ ಯಾರಪ್ಪ? ರಜಾ ಮಾವಾ, ಅಯ್ಯೋ ನೀವಂತೂ ಗೊತ್ತಾಗ್ಲಿಲ್ಲ, ನಾನು ತುಂಬಾ ಚಿಕ್ಕವನಿಂದಲ್ಲ ನಿಮ್ಮನ್ನ ಲಾಸ್ಟ್ ಟೈಮ್ ನೋಡಿದಾಗ. ಅಲ್ಲ ನೀವ್ ಅವಾಗ ಗಡ್ಡ ಬಿಟ್ಟಿರ್ಲಿಲ್ಲ, ಎಂತ ಹೊಡ್ತಾ ಹೊಡೆದ್ಬಿಟ್ರಿ ಸೇವ್ ಮಾಡ್ತಾ. ಫ್ಲಾಶ್ ಕಟ್ಟಿಂದಲೇ ಎಲ್ಲ ನೆನಪಾಗೋಯ್ತು. ಬನ್ನಿ ಎಲ್ಲರನ್ನು ಪರಿಚಯ ಮಾಡ್ತೀನಿ. ಬನ್ನಿ ಬನ್ನಿ. ನೀವು ಟ್ರಾವೆಲ್ ಮಾಡಿ ಸುಸ್ತಾಗಿರ್ತೀರಾ, ನೀವು ಹೋಗಿ ಆ ರೂಮಲ್ಲಿ ಫ್ರೆಶ್ ಆಗ್ಬಿಟ್ಟು ಬನ್ನಿ, ತಿಂಡಿ ತಿನ್ನೋರೆ. ಅಂದ್ರೆ ಅವ್ರು ಲಂಡನ್ ಅಲ್ಲಿ 1,00,000 pounds ಸಂಬಳ ಬರೋ ಕೆಲಸ ಅಂತೀಯ? ಅದಾದ್ಮೇಲೆ ನಾವಿಲ್ಲಿ ನೀವು ಅಪ್ಪಾಜಿ ಆಗಿರುವಂದ್ರೆ. ಹಲೋ ಮಿಸ್ಟರ್, ನಮ್ಮ ಮಾಮನವರು ಗಣಿತದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ನಾನು ಅವರಿಗೆ ಉಲ್ಟಾ ಪಲ್ಟಾ ಲೆಕ್ಕ ಹೇಳಿ ಏನೋ ಕನ್ಫ್ಯೂಸ್ ಮಾಡಿ ಒಪ್ಪಿಸ್ತೀನಿ, ನೀನ್ ಹೂವನ್ನು ಸಾಕು.
ಸತ್ಯ ಸತ್ಯ ಏನು ಏ ಕೇಳಿಸ್ಕೊಳು, ನನಗೆ ಕಟ್ಟ ಮೀಸೆಯಿಂದ ಇನ್ನು ಮುಂದೆ ಮುಕ್ತಿ ಸಿಗತ್ತೆ. ನಾನು ಆ ಮೀಸೆ ಗಡ್ಡನೆಲ್ಲ ತಗೊಂಡು ಹೋಗಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಸುಟ್ಟಾ ಕೊಡ್ತೀನಿ. ಈಗಲೇ ಒಂದು ಟೆನ್ಷನ್ ಕಳೀತು, ನೀನು ಹೊಸದಾಗಿ ಶುರು ಮಾಡಬೇಡ ಪ್ಲೀಸ್. ಏ ಗಡ್ಡ ಕೇಳಿಸ್ಕೊಳು, ಏನು ಈ ಪಂಚೆ ಜುಬ್ಬ ಗಡ್ಡ ಮೀಸೆಯಿಂದ ನನಗಿನ್ನು ಮುಂದೆ ಮುಕ್ತಿ ಸಿಗತ್ತೆ. ಈ ಅವತಾರ ಭಾವ ಬಂಧನದಿಂದ ಮುಕ್ತ 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 ಆಗ್ಬಿಡ್ತೀನಿ. ನಾನು ದಿನ ದಿನ ಯೋಗಾನಂದ ಆಗೋ ಟೆನ್ಷನ್ ಇರೋದಿಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ಯಾವತ್ತು ಏನಾಗುತ್ತೋ ಅನ್ನೋ ಭಯ ಇರೋದಿಲ್ಲ. ಯೋಚನೆ ಮಾಡು ಸತ್ಯ, ನನ್ನ ನಿನ್ನ ಜೀವನ ಎಷ್ಟು ರೊಮ್ಯಾಂಟಿಕ್ ಆಗಿ ಎಷ್ಟು ಆರಾಮಾಗಿರುತ್ತೆ ಅಂತ. ಹಾಗಾದ್ರೆ ಈ ಮಾವನ್ಗೆ ಅಪ್ಪಾಜಿ ಮಾಡ್ಬೇಕಂತಿದ್ಯಾ? ಲವ್ ಮತ್ತೆ ನಿನ್ ಕೈಲಾಗತ್ತೇನೆ. ಒಳ್ಳೆ ಐಡಿಯಾ ಕಣೋ, ಸೂಪರ್. ಆದ್ರೆ ಅವ್ರು ಲಂಡನ್ ಅಲ್ಲಿ 1,00,000 ಪೌಂಡ್ ಸಂಬಳ ಬರೋ ಕೆಲ್ಸ ಅಂತೀಯ, ಅದಾದ್ಮೇಲೆ ನಾವಿಲ್ಲಿ ನೀವು ಅಪ್ಪಾಜಿ ಆಗಿರುವಂದ್ರೆ. ಹಲೋ ಮಿಸ್ಟರ್, ನಮ್ಮ ಮಾಮನವರು ಗಣಿತದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ. ನಾನು ಅವರಿಗೆ ಉಲ್ಟಾ ಪಲ್ಟಾ ಲೆಕ್ಕ ಹೇಳಿ ಏನೋ ಕನ್ಫ್ಯೂಸ್ ಮಾಡಿ ಒಪ್ಪಿಸ್ತೀನಿ, ನೀನು ಹೂವನ್ನು ಸಾಕು. ಅವ್ರ ಕೈಯಲ್ಲಿ ಅಪ್ಪಾಜಿ ರೋಲ್ ಆಗುತ್ತಾ? ಈ ಮಲ್ಪೆ ಮುತ್ತು ಅಂತ ಕಳ್ಳನ ಕೈಲೇ ನಿಮ್ಮ ಅಣ್ಣನ ರೋಲ್ ಮಾಡಿಸಿಲ್ವಾ? ಈ ಝೂನಲ್ಲಿ ಯಾವ್ಯಾವ ಪ್ರಾಣಿಗಳ ಕೈಲಿ ಎಂಥೆಂಥ ಅದ್ಭುತವಾದ ಆಕ್ಟಿಂಗ್ ತೆಗೆಸಿದ್ದೀನಿ ನಾನು ಕಷ್ಟಪಟ್ಟು. ಅಂಥದ್ರಲ್ಲಿ ನಮ್ಮ ಮಾಮನ ಕೈಲಿ ನಿಮ್ಮ ಅಪ್ಪಾಜಿ ರೋಲ್ ಮಾಡೋಕ್ಕಾಗಲ್ವಾ? ಅದು ಅಲ್ಲದೆ ನಮ್ಮ ಮಾಮ ಅಂದರೆ ನನ್ನ ಥರನೇ ಸ್ಮಾರ್ಟ್, ಹ್ಯಾಂಡ್ಸಮ್, ಬ್ಯೂಟಿಫುಲ್, ವಂಡರ್ಫುಲ್, ಎಕ್ಸ್ಟ್ರಾಡಿನರಿ. ಓಕೆ ಓಕೆ, ಅದೆಲ್ಲ ಇರಲಿ ಬಿಡು. ಬಟ್ ಆದರೆ ಅವ್ರಿಗೆ ಮೊದಲು ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಬೇಕು, ಆಮೇಲೆ ಟ್ರೈನಿಂಗ್ ಕೊಡಬೇಕು. ಅದೆಲ್ಲ ಯಾರು ಮಾಡ್ತಾರೆ? ನಾನು ಮಾಡ್ತೀನಿ, ಅದನ್ನೆಲ್ಲ ನನಗೆ ಬಿಟ್ಟು ಬಿಡು ಗುರುವೆ. ಈ ಹಾಳಾದ ಗಡ್ಡ ಮೀಸೆ ತೊಲಗುತ್ತೆ ಅಂತಂದರೆ ಯಾರಾದರೂ ಕೊಲೆ ಬೇಕಾದರೂ ಮಾಡಕ್ಕೆ ರೆಡಿ ನಾನು. ಸ್ಟಡಿ ಸ್ಟಡಿ, ಅಲ್ಲ ಅಲ್ಲ ಸುಮ್ಮನೆ ಮಾತಿಗೆ ಹಂಗೆ ಹೇಳಿದೆ. ಒಂದು ಕೆಲಸ ಮಾಡೋಣ ಸರ್, ಮೊದಲು ಅವರಿಗೆ ಒಂದು 30 ಸೆಕೆಂಡ್ಸ್ದು ಟ್ರೈಲರ್ ತೋರಿಸೋಣ, ಆಮೇಲೆ ಫುಲ್ ಪಿಕ್ಚರ್ಗೆ ರೆಡಿ ಮಾಡೋಣ. ಏನಂತೀಯ? ಓಕೆ ಡನ್, ಸೂಪರ್ ಫ್ಯಾಂಟಾಸ್ಟಿಕ್, ಶುರುವಾಗ್ಲಿ ಆಪರೇಷನ್. ಕೋಮಲ ಅಲ್ಲ ಅಲ್ಲ ಮಾಮ ಮಾಮನ್ಗೆ. ಓಕೆ ಸತ್ಯ ಸತ್ಯ. ಆರ್ತಿ, ಅಪ್ಪಾಜಿ ಎಲ್ಲಿ? ಅಜ್ಜಿ ರೂಮಲ್ಲಿ. ಯಾಕೆ? ಅದು ಅಪ್ಪಂಗೆ ಇಷ್ಟೆಲ್ಲ ಆಗಿರೋದ್ರ ಬಗ್ಗೆ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಅದಕ್ಕೆ ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಸಾರಿ ಕೇಳೋಣ ಅಂತ. ಮತ್ತೆ ಸತ್ಯ, ಈಸ್ ಫೀಲಿಂಗ್ ಟೂ ಮಚ್ ಗಿಲ್ಟಿ, ಅದಕ್ಕೇನೆ. ನನಗೆ ಅರ್ಥ ಆಗುತ್ತೆ. ಐ ಮೀನ್ ಆಕ್ಚುಲಿ ಏನಾಯ್ತೋ ಅದು ಆಗ್ಬಾರ್ದಿತ್ತು. ಇರ್ಲಿ, ನಾನು ಅಪ್ಪಾಜಿನ ಕರ್ಕೊಂಡು ಬರ್ತೀನಿ. ಆಕ್ಚುಲಿ ಅಪ್ಪಾಜಿ ಮಾತ್ರ ಅಲ್ಲ, ರಾಜುನು ಅಪ್ಪಾಜಿನೂ ಒಟ್ಟಿಗೆ ನಿಮ್ಮಪ್ಪನ ಹತ್ರ ಕರ್ಕೊಂಡು ಬರ್ತೀನಿ. ಐ ಮೀನ್ ಸೋ ದ್ಯಾಟ್ ನಿಮ್ಮಪ್ಪ, ಅಪ್ಪಾಜಿ ಮತ್ತೆ ರಾಜುನು ಒಟ್ಟಿಗೆ ಇಬ್ಬರನ್ನ ಹತ್ರ ಕ್ಷಮೆ ಕೇಳಿ ಅಲ್ವಾ? ರಿಯಲಿ? ಹ್ಮ್, ಒಟ್ಟಿಗೆ ಇಬ್ರು. ಈ ರೆಂಡು ಸೇಲ್ ತರ ಒಳ್ಳೆ ಡೀಲು, ಒಪ್ಕೊಳ್ಳಿ ಹಿಡ್ಕೊಳ್ಳಿ ವೀಳ್ಯ. ಈ ಅಸಲಿ ಮಗನ ನಕಲಿ ತಂದೆ ಆಗ ತಕ್ಷಣ ಒಪ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಲಂಡನ್ ಕೆಲ್ಸದ ಯೋಚನೆನಾ? ಅಯ್ಯ ಮಾಮ, ಒಡಿರೆ ಗೋಲೆ ಅಂತ ಡಬ್ಬಾ ಕೆಲ್ಸಕ್ಕೆ. ಸತ್ಯ, ಪೌಂಡಿಗೆ ಎಷ್ಟಮ್ಮ ಇದೆ ಇವಾಗ ಮಾರ್ಕೆಟ್ ಅಲ್ಲಿ? 80 ಆಜುಬಾಜು ಇರ್ಬೋದು. ಹಲೋ ಮಾಮ, ಇನ್ನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ರೆಂಡು ಸೇಲ್ ತರ ಒಳ್ಳೆ ಡೀಲು, ಒಪ್ಕೊಳ್ಳಿ ಹಿಡ್ಕೊಳ್ಳಿ ವೀಳ್ಯ. ಈ ಅಸಲಿ ಮಗನ ನಕಲಿ ತಂದೆ ಆಗ ತಕ್ಷಣ ಒಪ್ಕೊಳ್ಳಿ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ಲಂಡನ್ ಕೆಲ್ಸದ ಯೋಚನೆನಾ? ಅಯ್ಯ ಮಾಮ, ಒಡಿರೆ ಗೋಲೆ ಅಂತ ಡಬ್ಬಾ ಕೆಲ್ಸಕ್ಕೆ. ಸತ್ಯ, ಪೌಂಡಿಗೆ ಎಷ್ಟಮ್ಮ ಇದೆ ಇವಾಗ ಮಾರ್ಕೆಟ್ ಅಲ್ಲಿ? 80 ಆಜುಬಾಜು ಇರ್ಬೋದು. 80 ಜುಜುಬಿ 80 ರೂಪಾಯಿ ಮಾಮ, ಇಡೀ ದಿನ ಕತ್ತೆ ತರ ಕೆಲಸ ಮಾಡಿ ಬರೀ 80 ರೂಪಾಯಿನ, ಯೋಚನೆ ಮಾಡಿ. ನೋಡಿ ಮಾಮ ನೋಡಿ, ಈ ಬ್ರಿಟಿಷರು ಇವತ್ತಿಗೂ ನಮ್ಮನ್ನ ಹೆಂಗ್ ಶೋಷಣೆ ಮಾಡ್ತಾ ಇದ್ದಾರೆ. ಅಕಸ್ಮಾತ್ ನೀವು ನಮ್ ಜೊತೆ ಇದ್ರೆ 1,00,000 ಕೊಡ್ತಾನೆ. ಕೊಡ್ತಾನೆ ನೋಡಿ ಮಾಮ, ಜೊತೆಲಿ ಇರಕ್ಕೆ ಜಾಗ, ಊಟ ತಿಂಡಿ ಎಲ್ಲ ಟೋಟಲ್ ಫ್ರೀ. ನೋಡಿ ಇಲ್ಲಿ ಮಾಡಕ್ ಏನಿದೆ ಅನ್ಕೊಂಡಿದೀರಾ? ಕುತ್ಕೊಂಡು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ನಿ, ಕುಡೀರಿ,
ಇದೆಲ್ಲ ಕಾಫಿ ಟೀ ಹಾಲು ಮಾತ್ರ. ಬೋರ್ ಆದ್ರೆ ಇವ್ರ ಮಾವನ ಜೊತೆ ಕುತ್ಕೊಂಡು ಹರಟೆ ಹೊಡೀರಿ. ಕೇಳಿ ಬೀಗ್ರೆ, ಬರ್ತೀರಾ ಸತ್ಸಂಗಕ್ಕೆ ಹೋಗಿ ಬರ್ತೀರಾ ಅಂತ. ಓಕೆನಾ? ಲಂಡನ್ ಅಲ್ಲಿ ಇಂಥ ಆರಾಮ್ ಕೆಲಸ ಸಿಗತ್ತಾ? ನನ್ನ ಮಾತು ಕೇಳಿ ಲಂಡನ್ ಎಲ್ಲ ಬಿಟ್ಬಿಡಿ. ಮಾಮ ಪ್ಲೀಸ್, ಇವನ ನಕಲಿ ತಂದೆ ಆಗೋಕೆ ಒಪ್ಕೊಳ್ಳಿ. ನೀವು ಒಪ್ಕೊಂಡ್ರೆ ಇವನ ಎಕ್ಬಿಟ್ಟು ಹೋಗ್ತಿರೋ ಸಂಸಾರ ಉಳಿಯುತ್ತೆ. ಒಪ್ಕೊಳ್ಳಿ ಪ್ಲೀಸ್. ತಗೊಳ್ರಿ ಅಂದ್ರೆ ನೀವು ಫಿಕ್ಸ್ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಸೋ ಮಚ್. ಈಗಲೇ ಹೋಗಿ ಆ ಗಡ್ಡ ಮಿಸ್ಸಾಗಿ ಬೆಂಕಿ ಇಟ್ಬಿಡ್ತೀನಿ. ಅದೆಲ್ಲ ಆಮೇಲೆ, ಮೊದಲು ನೀವು ಅಂಕಲ್ನ ಮೀಟ್ ಮಾಡ್ಬೇಕು. ನಿಮ್ಮ ಟ್ರೈನಿಂಗ್ ನಾಳೆಯಿಂದ ಶುರು ಮಾಡೋಣ. ಈಗ ಅಂಕಲ್ ನಿಮ್ಮ ಹತ್ರ ಸಾರಿ ಕೇಳಿದ್ರೆ ಕೈ ಎತ್ತಿ ಪರವಾಗಿಲ್ಲ ಬಿಡಿ ಬೀಗ್ರೆ ಅಂತ ಹೇಳ್ಬೇಕು ಅಷ್ಟೇ. ಅಷ್ಟೇ. ಓಕೆನಾ? ಓಕೆ ಡನ್ ಡನ್. ಈ ಕೈ ಅಲ್ಲ ಈ ಕೈ, ಬನ್ನಿ ಮಾಮ. ಅಪ್ಪಾಜಿ ನೋಡಿ, ಅಂಕಲ್ ನೋಡಿ, ಖುಷಿ ಪಡಿ. ನನ್ನ ಅಪ್ಪಾಜಿನ ಒಟ್ಟಿಗೆ ನೋಡ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿತ್ತಲ್ವಾ? ನೋಡಿ. ಅಲ್ಲ, ನಾನು ಹೇಳ್ತಿದ್ದೆ ತಾನೆ, ಅಪ್ಪಾಜಿ ಅವರು ಪ್ರವಚನಕ್ಕೆ ಹೋಗಿದ್ದಾರೆ, ಬರ್ತಾರೆ ಅಂತ. ಪ್ರವಚನಕ್ಕೆ ಹೋಗಿದ್ರು, ಬಂದಿದ್ದಾರೆ. ನೋಡಿ ಖುಷಿ ಪಡಿ. ಇಬ್ರು ಒಟ್ಟಿಗೆ ನೋಡಿದ್ರ ನಿಮ್ಗೇನು ಅನಿಸ್ತಿತ್ತು? ನಾನು ಅಪ್ಪಾಜಿ ಇಬ್ರು ಒಂದೇ ಅಂತ ತಾನೆ? ಸಾಧ್ಯವೇ ಇಲ್ಲ. ಓಕೆನಾ? ನಾಳೆ ನಾವೆಲ್ಲ ಒಟ್ಟಿಗೆ ಪ್ರವಚನ ಕೇಳೋಣವಂತೆ, ಸರಿನಾ? ಹೊರಡೋಣ ನಾವು. ಒಂದ್ ನಿಮಿಷ, ನಾನು ಬೀಗ್ರ ಹತ್ರ ಮಾತಾಡ್ಬೇಕು. ಮಾತಾಡಿ. ಯಾರು ಬೇಡ ಅಂದ್ರು? ಬೀಗ್ರೆ, ಇದುವರೆಗೂ ಏನೇನು ನಡೀತೋ ಇದಕ್ಕೆಲ್ಲ ನನ್ನ ದಡ್ಡತನನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. Oh,